ಬ್ಯಾಟ್ರಿ ಹುಡುಗಿ ಹಳ್ಳಿ ಲೈಫು ಬ್ಯಾಟ್ರಿ ಹುಡುಗಿ ಹಳ್ಳಿ ಲೈಫು ಕರ್ನಾಟಕಕ್ಕೆ ಈ ನಿಮ್ಮ ಅಕುಲ್ ಮಾಡುವ ಹಾಯ್ ಹಲೋ ನಮಸ್ಕಾರ. ಈ 50ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಬನವಾಸಿ ಹಳ್ಳಿ ಲೈಫ್ಗೆ 50 ದಿನ ತುಂಬೋಗಿದೆ. ಪ್ರತಿದಿನ ಪರಿವರ್ತನೆ, ಪ್ರತಿದಿನ ಹೋರಾಟ, ಪ್ರತಿದಿನ ಪಾಠ. ಇಲ್ಲಿವರೆಗೆ ಕರ್ಕೊಂಡು ಬಂದಿರತಕ್ಕಂತ ಬನವಾಸಿ ವಿಶ್ವಾಸಕ್ಕೆ ಸಮಸ್ತ ಕನ್ನಡಿಗರಿಗೆ ಶಿರಸಾಷ್ಟಾಂಗ ನಮಸ್ಕಾರ. 50 ಅಂದ್ರೆ ಸಂಭ್ರಮ, 50 ಅಂದ್ರೆ ಹಬ್ಬ. ಹಾಗೇನೆ ಒಂದು ಸಿನಿಮಾ 50 ದಿನ ಓಡಿದ್ರೆ 50 ದಿನ ಅಂತ ಹೇಳ್ತಾರೆ. ಈಗ ನಮ್ಮ ಪಿಯಾಟಿ ಹುಡುಗಿರ ಹಳ್ಳಿ ಲೈಫಲ್ಲಿ 50 ದಿನ ಮುಕ್ತಾಯ ಆಗ್ತಾ ಇದೆ, ವಿಚ್ ಮೀನ್ಸ್ 50ರ ಸಂಭ್ರಮ ಆಚರಿಸ್ಕೋತಾ ಇದ್ದೀವಿ. ಈ ಸಂಭ್ರಮ ದಿನ ನಮ್ಮ ಪಿಯಾಟಿ ಹುಡುಗಿರಿಗೆ ಏನು ಏನೋ ಒಂದು ಕಾಯ್ತಾ ಇರುತ್ತೆ. ಯಾಕೆಂದರೆ ಇಲ್ಲಿ ಕಾಗೆ ಕಾವ್ 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 ಅಂತಿದೆ. ಈ 50 ದಿನದ ಸರ್ಪ್ರೈಸ್ ಏನೋ ನನ್ನ ಕಣ್ಣು ಹೊಡಿತಾ ಇದೆ. ಹಿಂಗೆ ಮುಂದೇನಿದೆ ಹಾಗಾದರೆ ಅದು ತಿಳ್ಕೋಬೇಕು ಅಂದರೆ ನಮ್ಮ ಪಿಯಾಟೆ ಹುಡುಗಿನ ಕರೀಲೇಬೇಕು. ಪಿಯಾಟೆ ಹುಡುಗಿರ್ ಮಹಾಸಂಚಿಕೆಗೆ ಸ್ವಾಗತ, ಸುಸ್ವಾಗತ. ಅಲ್ಲ ಯಾವಾಗ್ಲೂ ನೀವೆಲ್ಲ ಅದು ಸ್ಪೆಷಲಿ ಮೆಬಿನಾದು ಸಿಕ್ಕಾಪಟ್ಟೆ ಎನರ್ಜಿ ಹಾಕಿ ಡಾನ್ಸ್ ಮಾಡ್ತಿರ್ತಾರೆ. ಏನಾಯ್ತು, ಆಕಾಶನೇ ತಲೆ ಮೇಲೆ ಬಿದ್ದೋಗಿದೆಯಾ? ಆತರ ಸಪ್ಪಗಿದ್ರೇನು? ವಾಟ್ ಹ್ಯಾಪನ್ ಮೆಬಿನಾ? ಸರ್ ಏನಿಲ್ಲ, ನಾವು ಮಮ್ಮಿ ಮಮ್ಮಿ ಅಮ್ಮನ್ ಮಿಸ್ ಮಾಡ್ಕೋತಾ ಇದ್ರಿ. ಐ ಆಮ್ ಶೋರ್ ಪ್ರಿಯಾಂಕ ಕೂಡ ಚಿನ್ನು ಮಿಸ್ ಮಾಡ್ಕೋತಿದ್ಯಾ. ಅಭಿಜ್ಞಾ ನೀನಂತೂ ನಿಮ್ ತಾಯಿ ಮಿಸ್ ಮಾಡ್ಕೋತಿಲ್ಲ ಬಿಡು. ಸಿ ಐ ಟೆಲ್ ಯು ವಾಟ್, ಇವೆಲ್ಲವೂ ಕೂಡ ಸಹಜ. ನನಗೂ ಗೊತ್ತಾಗುತ್ತೆ, ಆಕ್ಚುಲಿ ನಿನ್ನೆ ಕಳಿಸ್ಬೇಕಾದ್ರೂ ನನಗೂ ಒಂಥರ ಮನಸ್ಸಿಗೆ ಸರ್ ಒಳಗಡೆ ಎಲ್ಲರೂ ನೆಮ್ಮದಿಯಾಗಿ ಮಲ್ಕೊಂಡಿದ್ವಿ. ಯಾರೋ ಅಂತ ಬಾಗ್ಲಿನ್ ಸ್ವಲ್ಪ ಬಿಟ್ಟಿದ್ರೆ ಒಡೆದೆ ಹಾಕ್ಬಿಡ್ತಿದ್ರು. 5 ಜನ ಎಂಟ್ರಿ ಕೊಟ್ರು ಮನೆ ಒಳಗಡೆ. ನಮ್ಮನೆ ಒಳಗೆ ಸೆಕ್ಯೂರಿಟಿ ಇಲ್ಲಿ ಸೆಕ್ಯೂರಿಟಿ ಇಲ್ವಾ? ಇಲ್ಲಿ ಸೆಕ್ಯೂರಿಟಿ ಸುಮ್ನೆ ಕೂತ್ಬಿಟ್ರ? ಅವ್ರಿಗೂ ಸ್ಟಾಪ್ ಮಾಡಕ್ ಆಗ್ಲಿಲ್ಲ ಸರ್. ಅವ್ರ ಆ ಫೋರ್ಸ್ ಅಲ್ಲಿ ಬಂದ್ರು. ಅವರು ಸೀರಿಯಸ್ಲಿ ಹೊಡೆದೋಗ್ತಾ ಇತ್ತು, ಪುಣ್ಯಕ್ಕೆ ಉಳಿದಿದೆ. ಅಲ್ಲ ಯಾರು ಬಂದ್ರಮ್ಮ ಫಸ್ಟ್ ಆಫ್ ಆಲ್? ಯಾರೋ 5 ಜನ ಸರ್ ಫುಲ್ ಬಂದು ಒಳಗಡೆ ಬಂದ್ಬಿಟ್ಟು ಹೋಗ್ಬಿಟ್ಟು ನಮ್ ಲಗೇಜ್ ತಗೊಂಬನ್ನಿ, ಕಸ ಗುಡ್ಸಿ, ಬಾತ್ರೂಮ್ ತೊಳೀರಿ ಅಂತ ಎಲ್ಲ ಆರ್ಡರ್ ಮಾಡಿ ನೀವ್ ಅಲ್ಲಿಂದ ಇಲ್ಲಿ ಮಾಡ್ಕೊಳ್ಳಿ. ನಮ್ಗೆ ನೀರ್ ಸರಿ ಇಲ್ಲ ಸರ್. ಆರ್ಡರ್ ಮಾಡಕ್ ನಾನಿದ್ದೀನಿ, ನನ್ನನ್ನ ಮೀರ್ಸಿರೋರು ಯಾರಪ್ಪ ಅಲ್ಲಿ? ಕಾಟ ಕೊಟ್ರ ನಿಮ್ಗೆ? ಹೌದು ಸರ್, ಕಾಟ ಕೊಟ್ರ ನಿಮ್ಗೆ. ಎಲ್ಲಿದ್ದಾರೆ ಅವರು? ಕಸ ಒಳಗಿದ್ದಾರೆ ಸರ್. ಸೆಕ್ಯೂರಿಟಿ ಕರ್ಕೊಂಡ್ ಬನ್ನಿ ಅವ್ರನ್ನ. ಲುಕ್ ಅಟ್ ಹರ್, ಶಿ ಈಸ್ ಸೋ ಕೂಲ್. ಪ್ಯಾಟಿ ಹುಡುಗಿ, ಏನ್ ಸ್ಟೈಲ್, ಏನ್ ಲುಕ್, ಏನ್ ಸ್ಮೈಲ್. ಓ ಮೈ ಗಾಡ್, ನಮ್ಮ ಸ್ವೀಟ್ ಹಾರ್ಟ್ಸ್ ಅಪ್ಪ ಇವರೆಲ್ಲ ಏನು ಪಪ್ಪ. ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಸೀಸನ್ 3 ಘಟಾನುಘಟಿಗಳು ಅಲ್ಲಿ ನೋಡ್ರಿ. ನಮ್ಮ ಗುಂಡಮ್ಮ, ರಾಗಶ್ರೀ, ಅಕ್ಷತಾ, ದೀಪ್ತಿ, ಇಂಚರ, ಮಧು ಆಕ್ಷನ್ ಸ್ಟಾರ್ ವಿನು, ವೆಲ್ಕಮ್. ಎಷ್ಟು ದಿನ ಆಯ್ತು ನೋಡಿ ನಿಮ್ಮನ್ನ? ಹೌ ಗುಡ್, 50 ದಿನಗಳ ಹಿಂದೆ ನೋಡಿದ್ದೀನಿ. ವಾ ವಾ, ವೆಲ್ಕಮ್, ವೆರಿ ವೆರಿ ಗುಡ್, ಗುಡ್ ಟು ಸೀ ಯು ಇಂಚರ. ವಾ ವಾ ವಾ, ಹಾಯ್ ಮಧು, ವೆಲ್ಕಮ್. ಅರೆ, ಯಾಕಮ್ಮ ಬೇಜಾರು ಮಾಡ್ಕೋತೀರಾ? ಇವರೆಲ್ಲ ಏನ್ ಗೊತ್ತಾ, ಆಲ್ರೆಡಿ ಈ ಕಾರ್ಯಕ್ರಮ ಮುಂಚೆ ನೋಡ್ ಬಂದಿರೋರು. ನನಗ್ ಗೊತ್ತಾಯ್ತು, ಆಕ್ಚುಲಿ ಇದು ನನಗೂ ಸರ್ಪ್ರೈಸ್. ಯಾಕಂದ್ರೆ 50 ಸಂಚಿಕೆ ಅಲ್ವೇ, ಅದಕ್ಕೆ ಒಂದು ಸರ್ಪ್ರೈಸ್ ಆಗಿ ಬಂದಿದ್ದಾರೆ. ಯೂಶಲಿ ನಾನ್ ಸರ್ಪ್ರೈಸ್ ಕೊಡ್ತಿರ್ತೀನಿ, ಆದ್ರೆ ಬನವಾಸಿಯಲ್ಲಿ ನನಗ್ ಸರ್ಪ್ರೈಸ್ ಕೊಟ್ಟಿದ್ರಿ ನೀವೆಲ್ಲ. ವೆಲ್ಕಮ್. ಅಲ್ಲ ಬಂದಿದ್ರೇನು ಬಂದಿದ್ದೀರಪ್ಪ, ಪಾಪ ಕಾಟ ಏನಕ್ಕೆ ಕೊಟ್ರಿ ಅವ್ರಿಗೆ? ಅಲ್ಲ ಏನೆಲ್ಲ ಮಾಡಿದ್ರು ಹೋಗಿ, ಲೆಟ್ ಮೀನ್ಸ್ ಕಲ್ಪನೆ ಮಾಡ್ಕೊಳ್ಳಿ. ನಾನು ಏನೆಲ್ಲ ಮಾಡಿದ್ರು ಹೇಳಿ ಸರ್. ಬಂದ್ರು ಸರ್, ಬಂದ ತಕ್ಷಣ ಹೋಗ್ ನಮ್ ಲಗೇಜ್ ತಗೊಂಬನ್ನಿ ಅಂದ್ರು. ನಮ್ ಲಗೇಜ್
फ्लश सो तुम डर्टी आगे क्लीन बट इवतुन सो दीज आगे क्लीन जोर जन बंदिंगीरा कस हिंगेको बाथरूम नो तोलवा उज्री उज्री अंदर सर ಒಳಗಡೆ ಹೋಗಿ ಒಂದ ಸತಿ ನೀವು ನೋಡಬೇಕು ಸೀರಿಯಸ್ಲಿ ಅಲ್ಲಿ ಇರೋದಕ್ಕೂ ಮನಸ್ ಬರಲ್ಲ ಅಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ ದೀಪ್ತಿ ಯಾವಾಗಲೂ ಲೇಜಿ ತರನೇ ಟಿವಿಲ್ ಕಾಣ್ಸೋರು ಎಪಿಸೋಡ್ ಅಲ್ಲಿ ಇಲ್ಲೂ ಹಂಗೇನೇ ಇದ್ದಾರೆ ಮೂರು ಹೊತ್ತು ಮಲ್ಕೊಂಡಿರ್ತಾರೆ ನಾವು ಹೋಗಿ ಬಾಗ್ಲು ಬಡದು ಎಪಿಸೋದ್ರನು ನಿದ್ದೆ ಝೋನ್ ಅಲ್ಲೇ ಇದ್ದಾರೆ ಅವರು ಗರ್ಲ್ಸ್ ಒಂದು ವಿಚಾರ ಹೇಳಲೇಬೇಕು ಅವರು ನಿಮ್ಮ ಸೀನಿಯರ್ಸ್ ಇವರೆಲ್ಲ ನಮ್ಮ ಸುವರ್ಣ ವಾಹಿನಿಯ ರಿಯಾಲಿಟಿ ಕ್ವೀನ್ಸ್ ಇವರೆಲ್ಲ ಇನ್ ಮುಂದೆ ಈ ನಮ್ಮ ಪ್ಯಾಟೆ ಕ್ವೀನ್ಸ್ ನಿಮ್ಮೊಟ್ಟಿಗೆ ಇರ್ತಾರೆ ಕಾಟ ಕೊಡಕಲ್ಲ ಸ್ಫೂರ್ತಿ ತುಂಬಸಕ್ಕೆ ನಾನೇನ್ ಮಾಡ್ತಾ ಇದೀನಿ ಅಂತಂದ್ರೆ ನಿಮ್ಮನ್ನ ಮೆಂಟರ್ಸ್ ಆಗಿ ಒಬ್ಬೊಬ್ಬರು ಕೊಡ್ತಾ ಇದೀನಿ ಓಕೆ ಒಂದು ಲಾಟ್ಸ್ ತಗೀತೀನಿ ಅದರಲ್ಲಿ ಯಾರಿಗೆ ಯಾರು ಬಂದ್ರೆ ಅವರ ಅವರ ಜೊತೆ ಇರಬೇಕು ಇಡಿ ವಾರ ಫೈಟ್ ಮಾಡಬೇಕು ರೆಡಿನಾ ಕೀಪಿಂಗ್ ರೆಡಿ ಕ್ಯಾನ್ ವಿ ಗೋ ವಿತ್ ದಿ ಲಾಟ್ಸ್ ಯೆಸ್ ಸರ್ ಮೊದಲನೇ ಜೋಡಿ ಮೇಬಿನಾ ಅಂಡ್ ಇಂಚರಾ ವಾ 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 ಪ್ರಿಯಾಂಕಾ ನಿಮಗೆ ಸಿಗ್ತಾ ಇರುವಂತ ಮೆಂಟರ್ M4 ಮಧು ಬನ್ನಿ ಮಧು ಅಂಡ್ ಪ್ರತೀಕ್ಷಾ ಎಸ್ ಸರ್ ನಿಮಗೆ ಆಯ್ಕೆ ಮಾಡ್ತಿರುವಂತ ಮೆಂಟರ್ ಗುಂಡಮ್ಮ ರಾಜಶ್ರೀ ಬನ್ನಿ ಅರ್ಪಿತಾ ತಗಿತೆ ಅರ್ಪಿತಾ ನಿಮ್ಮ ಜೊತೆ ಇರುವಂತ ನಿಮ್ಮ ಮೆಂಟರ್ ಯಾರು ಗೊತ್ತಾ ದೇಸ್ ದೀಪ್ತಿ ಸೋ ಲಾಸ್ಟ್ ಚಿತ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಇಟ್ ಇಸ್ ಅಕ್ಷತಾ ಫಾರ್ ಅಭಿಜ್ಞಾ ಎ ಬನ್ನಿ ಕಮ್ ಟುಗೆದರ್ ದೌರಾಣಿ ಜೊತೆಗೆ ಇನ್ನೊಬ್ಬರು ರಾಣಿ ದೌರಾಣಿ ಸ್ಕ್ವೇರ್ ಆಗಿದೆ ಡಿ ಸ್ಕ್ವೇರ್ ಸೋ ಫ್ರೆಂಡ್ ಆಗಿ ಮನೆಯಲ್ಲಿ ಇರ್ತೀರಾ ಆದರೆ ಟಾಸ್ಕ್ ಅಂತ ಬಂದಾಗ ಸ್ಟ್ರಿಕ್ಟ್ ಮಾಸ್ಟರ್ ಆಗಬೇಕು ಇಲ್ಲಾಂದ್ರೆ ಆ ಪ್ರೀತಿ ವಿಶ್ವಾಸ ಆ ಫ್ರೆಂಡ್ಶಿಪ್ ಇರಲಿ ಬಟ್ ಜೊತೆಗೆ ಎಲ್ಲೆಲ್ಲಿ ನೀವು ಸ್ಟ್ರಿಕ್ಟ್ ಆಗಿರಬೇಕು ಅಲ್ಲಿ ಸ್ಟ್ರಿಕ್ಟ್ ಆಗಿರಬೇಕು ಓಕೆ ಅಂಡ್ ದೀಪ್ತಿ ಏನು ನಮ್ಮ ಆಜಿಗ ಜಾತ್ರೆ ರಜಿಸ್ಟರ್ ಹೀಲ್ಸ್ ಮೇಲೆ ಹಾಕೋ ಬಂದ್ಬಿಟ್ಟಿದ್ದಾಳೆ ಮಿಚ್ಚಿರೋ ಅಷ್ಟೇ ಬರ್ತಾರೆ ಸರ್ ಎನಿವೇಸ್ ಗೈಸ್ ಇದೇ ಖುಷಿಯಲ್ಲಿ ಮೊದಲನೇ ದಿನ 50 ಸಂಚಿಕೆಗಳು ಬೇರೆ ಪೂರೈಸಿದ್ವಿ ಇದೇ ಖುಷಿಯಲ್ಲಿ ಒಂದು ಚಾಲೆಂಜ್ ಕೊಡ್ತಾ ಇದೀನಿ ನಾನು ನಿಮಗೆ ಕೊಡ್ತಿರೋ ಚಾಲೆಂಜ್ ಏನು ಗೊತ್ತಾ ಹಳ್ಳಿಯಲ್ಲಿ ಮೊದಲು ವೆಲ್ಕಮ್ ಮಾಡೋದು ಏನು ಹಸುಗಳು ಜೊತೆಗೆ ಕೋಳಿಗಳು ಸಗಣಿ ಶುಭಪ್ರದವಾದದ್ದು ಹಾಗಾಗಿ ಸಗಣಿ ಅನ್ನೋದು ಪ್ರತಿಯೊಂದಕ್ಕೂ ಉಪಯೋಗ ಆಗುತ್ತೆ ಹೋಮಕ್ಕೆ ವಿಭೂತಿಗೆ ಗೊಬ್ಬರಕ್ಕೆ ಗೋಬರ್ ಗ್ಯಾಸ್ಗೆ ಈ ತರ ಸಾಕಷ್ಟು ವಿಚಾರಗಳಲ್ಲಿ ಸಗಣಿ ಬಹಳ ತುಂಬಾ ಮುಖ್ಯವಾದಂತ ಪಾತ್ರ ವಹಿಸುತ್ತೆ ಈ ಹಳ್ಳಿ ಜೀವನದಲ್ಲಿ ಕೂಡ ಸಗಣಿ ಇಲ್ಲ ಅಂತಂದ್ರೆ ಸಾಕಷ್ಟು ವಿಚಾರಗಳು ನಡೆಯಲ್ಲ ಈಗ ಸಗಣಿಯ ವಿಶೇಷತೆ ಹೇಳಿದ್ವಿ ಮನೆ ಮುಂದೆ ಸಾರಿಸಿ ರಂಗೋಲಿ ಹಾಕಿ ಅಲಂಕಾರ ಇಟ್ರೆ ಮಹಾಲಕ್ಷ್ಮಿ ಬರ್ತಾಳೆ ಅನ್ನೋ ನಂಬಿಕೆ ಇದೆ ಹಳ್ಳಿಯಲ್ಲಿ ಹೋಗಿ ಸಗಣಿಯನ್ನ ಕಲೆಕ್ಟ್ ಮಾಡ್ಕೊಂಡು ಬನ್ನಿ ರಿಯಲ್ ಮಹಾಲಕ್ಷ್ಮಿ ಬಂದ್ಬಿಡ್ತಾರೆ ಅಂದ್ರೆ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಸೀಸನ್ 4 ನಿಮ್ದಾಗುತ್ತೆ ಆದ್ರೆ ಮೆಂಟರ್ಸ್ ಏನ್ ಮಾಡ್ತಾರೆ ಗೈಡ್ ಮಾಡ್ತಾರೆ ಪ್ಯಾಟೆ ಹುಡುಗಿರ ಏನ್ ಮಾಡ್ತಾರೆ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಯಾರು ಜಾಸ್ತಿ ಸಗಣಿ ತಗೊಂಡು ಬರ್ತಾರೋ ಅವರೇ ಈ ಒಂದು ಚಾಲೆಂಜ್ ನ ವಿನ್ನರ್ ಓಕೆನಾ ಎಸ್ ಸರ್
ಜೊತೆಗೆ ಒಂದು ಸರ್ಪ್ರೈಸ್ ಇದೆ ನಿಮಗೆ. ಯಾಡೇ ಹುಡುಗಿರ್ ಮೆಂಟರ್ ಜೊತೆಗೆ ನಿಮ್ಮ ಚಾಲೆಂಜ್ ಈಗ ಶುರುವಾಗ್ತಾ ಇದೆ. ಮೂವ್ ಫ್ರೆಂಡ್ಸ್, ನೋಡಿದ್ರೆ ನಮ್ಮ ಪ್ಯಾಟೆ ಹುಡುಗಿಯರು ಮೆಂಟರ್ ಜೊತೆಗೆ ಮಾಡ್ತಿರೋ ಮೊದಲನೇ ಚಾಲೆಂಜ್ ಯಾವ ತರ ಮಾಡ್ತಾರೆ, ಎಷ್ಟು ಕೆಜಿ ಎಷ್ಟು ತನ್ ಸಗಣಿಯನ್ನ ಕಲೆಕ್ಟ್ ಮಾಡ್ಕೊಂಡ್ ಬರ್ತಾರೆ ಇದು ನೋಡ್ಬೇಕು ಅಂದ್ರೆ ಅವ್ರ ಕಷ್ಟ ನೋಡ್ಲೇಬೇಕು. ಆದ್ರೆ ನೋಡೋದನ್ನ ಮರಿಬೇಡಿ. ಇದು ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಪ್ಯಾಟೆ ಹುಡುಗಿಯರ ಹಳ್ಳಿ ಲೈಫ್ ಸೀಸನ್ 4 ಪವರ್ಡ್ ಬೈ ಪತಂಜಲಿ ದಂತ್ ಕಾಂತಿ ಅಂಡ್ ಫಾಗ್. ಸ್ಪೆಷಲ್ ಪಾರ್ಟ್ನರ್ ಪೋತೀಸ್ ಹಸಿರು ಸಂಭ್ರಮ, ರೇಡಿಯೋ ಪಾರ್ಟ್ನರ್ ರೇಡಿಯೋ ಸಿಟಿ. ಸೊ 50ನೇ ಸಂಚಿಕೆಯ ಮಜಾನ ಅಲ್ಲಿ ನೋಡಿ. ಗರಂ ಗರಂ ಸಗ್ನಿ, ಬಿಸಿ ಬಿಸಿ ಸಗ್ನಿ, ಕಲರ್ 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 ಸಗ್ನಿ, ಗಬ್ಬಸೆ ಸಗ್ನಿ. ಹೆಂಗ್ ಹೊಡಿಬೇಕಂದ್ರೆ ತುಂಬಾ ಪರವಾಗಿಲ್ಲ, ಒಣಗಿದ್ರು ಹಾಕು ಎರಡ್ ಕೈ ಏನಾಗಲ್ಲ, ಪರವಾಗಿಲ್ಲ ಅದೇನು ಅದ್ ಸೆಗ್ನಿನ ನಾಯಿನ ಏನದು. ಅಯ್ಯೋ ಅಯ್ಯೋ ಪರವಾಗಿಲ್ಲ, ಎಲ್ಲಾನು ಬಾಚಬೇಕು, ಚೆನ್ನಾಗಿ ಬಾಚಬೇಕು. ಸೆಗ್ನಿ ಇಟ್ಕೊಂಡು ಏನ್ ಮಾಡ್ತೀರಾ, ಆಮೇಲೆ ತಂದ್ಕೊಡ್ತೀವಿ ವಾಪಸ್. ಎಷ್ಟ್ ದುಡ್ಡು ಕೊಡ್ಬೇಕು ಗೊತ್ತಾ, ಆಮೇಲೆ ವಾಪಸ್ ತಂದ್ಕೊಡ್ತೀವಲ್ಲ. ನಮ್ಮನ್ನ ಗೂಡ್ಸ್ಕೊಡ್ತಾರೆ ಪಕ್ಕದ ಮನೆಯವ್ರ ಹಿಂಗೆಲ್ಲ ಅಂತೀಯ ನೀನು. ಚಾಕ್ಲೇಟ್ ಜಿಗುಪ್ಸೆ ಬಂದ್ಬಿಡುತ್ತೆ ನನ್ಗೆ. ಚಾಕ್ಲೇಟ್ ತರ ಇದೆ, ಐಸ್ ಕ್ರೀಮ್ ತರ ಇಲ್ವಾ? ಏನೋ ಚಡ್ಡಿ ಹಾಕೊಂಡ್ ಬಂದ್ಬಿಟ್ಟಿದೀನಿ, ಹೋಗಿ ಸಗಣಿ ಎತ್ತರ್ತೀನಿ ಅನ್ನಲ್ಲ, ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಇದ್ ಮಾಡ್ಬಿಡ್ತೀನಿ. ಬರ್ರಿ ಒಂಚೂರು ಹೆಲ್ಪ್ ಮಾಡಿ ಬನ್ನಿ. ಸೆಗಣಿ ಬೇಕು ಕಣವ್ವ, ದುಡ್ಡು ಇಲ್ಲ ಏನು ಇಲ್ಲ.
ಸಗಣಿ ತಗ ಹೋಗಕ್ಕೆ ಹಿಂಗ ಅಂತೀಯಲ್ಲವ ನಿಮ್ ಮನೇಲಿ ಏನಾರು ಇಷ್ಟೇನಾರು ಎತ್ಕೊ ಹೋಗಿದ್ರೆ ಹೆಂಗಂದಿರುವೆ ಹೌದಾ ಈಗ ಸಗಣಿಗೂ ನಿಜವಾಗ್ಲೂ ಸಗಣಿಗೂ ನಿಮ್ ಮಗಳಿಗೂ ಬೆಲೆ ಕಟ್ತಾ ಇದ್ದೀರಾ ಸಗಣಿ ಬೆಲೆ ನಾನಾಗೋದೆ ಅವರು ಒಂದ್ ಮಗಳಿಗೆ ನೋಡ್ತಿಲ್ಲ ದೇಶದ ಜನರಿಗೆ ನೋಡಿ ಯಾಕಂದ್ರೆ ಇದು ಗೊಬ್ಬರ ತರ ಯೂಸ್ ಮಾಡ್ತಾರೆ ಬೆಳೆ ಕಾಯೋರು ಆಂಟಿ ಸಗಣಿ ಅಕ್ಕ ಈ ಮನೆ ಬೇಡ ಅಕ್ಕ ಸಗಣಿ ಬೇಕು ಏನವ ನಿಮ್ ಅಮ್ಮ ಹೋದ್ಮೇಲೆ ಒಂದು ವಾರದಿಂದ ಇವತ್ತು ಕಾಣಿಸ್ಕೊತ ಇದೀಯಾ ಅಮ್ಮ ಇದ್ದ ಮಾತ್ರ ಡೋಲ್ ಮಾಡ್ತೀಯ ಕರೀನೇ ಇಲ್ಲ ಇವಾಗ ಬಂದಿದ್ಯಾ ಸಗಣಿ ಸಗಣಿ ಇದೆಯಲ್ಲೋ ಮನೆಯಿಂದ ಆಚೆ ಬರೋಕಿರ್ಲಿಲ್ಲ ಅದಕ್ಕೇನೆ ಕೊಡೋ ಸಗಣಿ ಧನುಷ್ ನಮ್ಮಮ್ಮ ಗೊತ್ತು ಅದಕ್ಕೆ ನಮ್ಮಮ್ಮ ಬಂದಾಗ ಅಲ್ಲಿ ಬರ್ಲೇ ಇಲ್ಲ ನೀನು ಭಯ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಸಕ್ಕತ್ತಾಗಿ ಮಾಡ್ತೀರಾ ಕ್ಲಾಸ್ ಕೊಡ್ರಪ್ಪ ಎಲ್ಲರೂ ಯಾವ ಸಗಣಿ ಇದ್ರಲ್ಲೂ ಕೊಡಿ ಎಂಎಸ್ ಸಗಣಿ ದನ ಸಗಣಿ ಕೋಣ ಸಗಣಿ
ಬಾರೆ ತುಂಗೆ ದೂರ ನಿಂತುಕೊಂಡ್ರೆ ಹಿಂಗೆ ನಾವು ದನ ಕಾಯೋದ್ ಹಿಂಗೆ ಯಾರ ಕೆಲ್ಸ ಇಲ್ಲ ನಮಗೆ ನಾವು ದನ ಕಾಯೋರು ನಾನ್ ಕಲ್ತನ ಮಾಡಿದ ಸರ್ ನನ್ನ ಹತ್ರ ಬಿಗ್ನ ಕಲ್ತನ ಮಾಡಕ್ ಬಂದಿರ್ಲ ಅಷ್ಟೇ ಬಂದಿದ್ಲು ಸರ್ ಇಲ್ಲ ಆಕ್ಚುಲಿ ಸಗಣಿ ಅಂದ್ರೆ ಎಲ್ ಬೇಕಾದ್ರೂ ಇರುತ್ತೆ ಸೊ ವಿ ವೆಂಟ್ ನಾವ್ ನೋಡಿದ್ವಿ ತಗೊಂಡೋಗ್ ಹೋದ್ವಿ ಅವ್ರದ್ ಇವ್ರದೇ ಸಗಣಿ ಇವ್ರೇ ಹಾಕಿರೋ ಸಗಣಿ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆನ್ಸ್ ತ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಸೀಸನ್ 4 ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಪೌಡರ್ ಗಿಡ್ರು ಹಾಕೊಂಡು ಕಾಡಿಗೆ ಗಿಡಿಗೆ ತಿತ್ಕೊಂಡು ಸೆಂಟು ಪಂಟು ಹಚ್ಕೊಂಡು ಸಿಂಗಾರ ಮಾಡ್ಕೊಂಡ್ ಬಂದಿರೋ ನಮ್ಮ ಹಳೆ ತ್ಯಾಟೆ ಹುಡುಗಿರಿಗೆ ವೆಲ್ಕಮ್ ಮಾಡಿದ್ದು ನಮ್ಮ ಬನವಾಸಿ ಸಗಣಿ. ಸಗಣಿ ಬಾಚ್ಕೊಂಡ್ ಬರಕ್ ಹೋಗಿದ್ದ ನಮ್ಮ ತ್ಯಾಟೆ ಹುಡುಗಿರ ಜೋಡಿ ಹಸಿ ತೊಪ್ಪೆ ಗಟ್ಟಿ ತೊಪ್ಪೆ ಚಿಕ್ಕ ತೊಪ್ಪೆ ದೊಡ್ಡ ತೊಪ್ಪೆ ನೀರ್ ತೊಪ್ಪೆ ತಿಪ್ಪೆಯಲ್ಲಿರೋ ತೊಪ್ಪೆ ಹೀಗೆ ನಾನಾ ತೊಪ್ಪೆಗಳನ್ನ ಬಾಚ್ಕೊಂಡು ಬಂದಿದ್ದಾರೆ. ಸಗಣಿ ಏನೋ ಬಂತು ಘಮ ಬರ್ತಾ ಇದೆ. ಈಗ ಬರ್ತಾ ಇದಾರೆ ನೋಡಿ ನಮ್ಮ ಸಗಣಿ ರಾಣಿಯರು ಬನ್ನಿ ಎಡೆ ಹುಡುಗೀರ್. ಪ್ಯಾಟೆ ಹುಡುಗೀರ್ ಅಂಡ್ ಹಳೆ ಪ್ಯಾಟೆ ಹುಡುಗೀರ್ ವೆಲ್ಕಮ್ ವೆಲ್ಕಮ್. ನೋಡಿ ಈ ಹಾಡು ಎಷ್ಟು ಜನನ ಕುಡಿಸಿದೆ ನೋಡಿ. ಈ ಹಾಡು ಬಂದ ತಕ್ಷಣ ಏನೋ ಒಂದು ರೋಮಾಂಚನ ಆಗತ್ತಲ್ಲ ನಿಮ್ಗೆಲ್ಲ. ಇವತ್ತೇನ ಎಂಟ್ರಿ ಕೊಟ್ರಿ, ಎಂಟ್ರಿ ಕೊಟ್ಟ ತಕ್ಷಣ ನಿಮ್ಗೆ ಬಂದಿರೋ ಚಾಲೆಂಜ್ ಏನು? ಹೋಗಿ ಸಗಣಿ ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ. ಯಾರು ಜಾಸ್ತಿ ಸಗಣಿ ಕಲೆಕ್ಟ್ ಮಾಡ್ಕೊಂಡ್ರೆ ಅವರೇ ವಿನ್ನರ್ಸ್ ಅಂತ ಕೂಡ ಹೇಳಿದ್ನಿ ಅಲ್ವಾ. ಸೊ ಹೇಗೆಲ್ಲ ಆಯ್ತು ನಿಮ್ಮ ಸಗಣಿ ಪ್ರಯಾಣ? ಎಲ್ಲೆಲ್ಲಿ ಹೋದ್ರಿ? ಏನೇನ್ ಕದ್ರಿ? ಅಭಿಜ್ಞ ಗೊಬ್ಬರದ ಗುಂಡಿ ಕೊಟ್ಗೆ ಇವಾಗ ತಾನೆ ಫ್ರೆಶ್ ಆಗಿ ಹಾಕ್ತಿರೋದ್ನ ಕೈಯಲ್ಲೆಲ್ಲ ಹಿಡಿದ್ ಬಿಟ್ಬಿಟ್ಟು ಇದೇ ಟೈಮಲ್ಲಿ ಬಿಡ್ತಾ ಇದ್ದ ಬಾಲ ಎತ್ತಿತ್ತು ಸರ್. ಬಾಲ ಎತ್ತಿದ ತಕ್ಷಣ ಗೊತ್ತಾಯ್ತು ಇನ್ನೇನ್ ಬರುತ್ತೆ, ಹಿಡಿಬೇಕು. ಬಹುಶಃ ನಿನ್ನ ನೋಡಿ ಬಿಟ್ಟಿರುತ್ತೆ. ಹೌದು, ನೀವು ಧನುಷ್ ಮನೆಗೆ ಹೋಗಿದ್ರ ಸಗಣಿಗೋಸ್ಕರ? ಹೋಗಿದ್ದೆ ಸರ್. ಯಾಕೆ ಸರ್? ನಾನು ಯಾರು ಪರ್ಮಿಷನ್ ತಗೊಂಡ್ ನೀವು ಹೋಗಿದ್ದೀರಾ? ನಿಮ್ಮಅಮ್ಮ ಏನಂತ ಹೇಳಿದ್ರು? ಗಾಳಿ ಕೂಡ ಸೋಗ್ಬಾರ್ದು ಅಂತ ಹೇಳಿದ್ರು. ಹೌದು, ಅಂತದ್ದು ಸಗಣಿ. ಏ, ಆ ಸಗಣಿ ತಗೊಂಬನ್ನಿ. ಅಲ್ಲ, ನಿಮ್ಮಅಮ್ಮ ಸ್ಟ್ರಿಕ್ಟ್ ಆಗಿ ಹೇಳಿದ್ರು, ಮೊನ್ನೆ ಹೋಗುವಾಗ್ಲೇ ಹೇಳಿದ್ರು, ಇನ್ನೊಮ್ಮೆ ಧನುಷ್ ಹೇಳೋದು ಅಷ್ಟೆಲ್ಲ. ನೋಡಿ, ಶುಭ ಕಾರ್ಯಕ್ಕೆ ಏನ್ ಯೂಸ್ ಮಾಡ್ತಾರೆ ಸಗಣಿ? ಬನವಾಸಿಯಲ್ಲಿ ಒಂದು ಆಚಾರ ವಿಚಾರ ಇದೆ, ಏನ್ ಗೊತ್ತಾ? ಸಗಣಿ ಏನಾದ್ರೂ ನಿಮ್ ಇಷ್ಟವಾದಂತ ಪ್ರಿಯವಾದಂತ ವ್ಯಕ್ತಿಯ ಮನಸ್ಸು ಮನೆಯಿಂದ ತಗೊಂಡ್ಬಂದ್ರೆ ಅದು ಮದುವೆ ಅಂತ ಲೆಕ್ಕ, ಗೊತ್ತಾ? ಸರ್ ಇದೆಲ್ಲ ಸುಳ್ಳು ಸರ್. ಎಲ್ಲಿ ಸರ್ ಕೆಲಸ ಮಾಡೋಣ? ನಿನ್ಗೆ ಇಷ್ಟ ಇಲ್ಲ ಅದೆಲ್ಲ ಹೇಳಿದೆ ತಾನೆ. ಇದರಲ್ಲಿ ಧನುಷ್ ಮನೆಯ ಸಗಣಿನ ಆಚೆ ಇಡು. ನೋಡು ಒಂದ್ ನಿಮಿಷ, ನಿಮ್ ತಾಯಿ ಮಾತು ಆಂಟಿ ನಂಗೆ ಗೊತ್ತಿಲ್ಲ, ಆಲ್ರೆಡಿ ಮಾತು ಕೊಟ್ಟಿದ್ದೀನಿ ಬಟ್ರೆ. ಇದರಲ್ಲಿ ಬೆರಣಿ ಮಾಡೋದು ಅಥವಾ ಇನ್ನೊಂದು ಮಾಡೋದು ಮತ್ತೊಂದು ಮಾಡೋದೆಲ್ಲ ತಪ್ಪು, ಬಿಕಾಸ್ ಅವ್ರಿಗೆ ಇಷ್ಟ ಇಲ್ಲ, ನಿಮ್ಗೆ ಇಷ್ಟ ಇಲ್ಲ ಅಂತ. ಬನ್ನಿ, ಅವ್ರ ಮನೆಯಲ್ಲಿ ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ, ಬನ್ನಿ ನೋಡಿ, ಫ್ರೆಶ್ ಆಗಿರುತ್ತೆ. ಅದನ್ನ ತೆಗೆದು ಇದು ಧನುಷ್ ಮನೆ ಸಗಣಿ ಅಂತ ತೋರಿಸಿ ನನಗೆ. ರೋಸ್ಟೆಡ್ ಆಲ್ಮಂಡ್ ಕಲರ್ ಇರ್ತಲ್ಲ ಅದು. ಏನದು? ಪೇಸ್ಟ್ರಿನಾ? ಚಾಕ್ಲೇಟ್ ಇದೆ ಅನ್ಸುತ್ತೆ, ಚಾಕ್ಲೇಟ್ ಪೇಸ್ಟ್ರಿ ತರ. ಆಕ್ಚುಲಿ ಲಾಸ್ಟ್ ಧನುಷ್ ಮನೆಗೆ ಹೋಗಿದ್ದು, ಸೊ ಮೇಲ್ಗಡೆನೆ ಇದೆ ಸರ್ ಅವ್ರದ್ದು. ಹೌದು, ಸಂಬಂಧ ಹಂಗಾದ್ರೆ. ಅಯ್ಯೋ, ನಾನೇನು ಹೇಳಿ ಸರ್. ವೆರಿ ಗುಡ್. ಪ್ರದೀಕ್ಷಾ, ಯಾರ ಹತ್ರ ಕಳ್ತನ ಮಾಡಿದ್ರಿ ನೀವು? ನಾನ ಸರ್ ನಾನ್ ಕಳ್ತನ ಮಾಡಿದ ಸರ್. ನನ್ನ ಹತ್ರ ಅಭಿಗ್ನ ಕಳ್ತನ ಮಾಡಕ್ ಬಂದಿರ್ಲ ಅಷ್ಟೇ ಸರ್. ಬಂದಿದ್ಲು ಸರ್? ಇಲ್ಲ, ಆಕ್ಚುಲಿ ಸಗಣಿ ಅಂದ್ರೆ ಎಲ್ ಬೇಕಾದ್ರೂ ಇರುತ್ತೆ. ಸೊ ವಿ ವೆಂಟ್ ನಾವ್ ನೋಡಿದ್ವಿ ತಗೊಂಡೋಗ್ ಹೋದ್ವಿ ಅವ್ರದ್ದು ಇವ್ರದೇ ಸಗಣಿ ಇವ್ರೇ ಹಾಕಿರೋ ಸಗಣಿ ನಮ್ಗೆ ಹೆಂಗ್ ಗೊತ್ತಾಗುತ್ತೆ?
ಅವ್ರು ಹಾಕಿರೋದಲ್ಲಮ್ಮ ಅವ್ರು ಎತ್ಕೊಂಡ್ ಬಂದ್ರು ಅದಕ್ಕೆ ಒಂದ್ ದೊಡ್ಡ ಜಗಳ ಆಗೋಯ್ತು ಅಲ್ಲಿ ಸೊ ನಾವೇ ಅಲ್ಲಿ ಸಗಣಿ ಇತ್ತು ಸಗಣಿ ತಗೊಳೋದ್ ನಮ್ ಟಾಸ್ಕ್ ಇತ್ತು ಅಷ್ಟೇ ನಾವ್ ಕದ್ಯಾಕ್ ಬಂದಿರ್ಲಿಲ್ಲ ನಾವ್ ನೋಡಿದ್ವಿ ತಗೊಂತಾ ಇದ್ವಿ ಅಷ್ಟೇ ರಾಜೇಶ್ ನೀವ್ ಎಷ್ಟು ಕಲೆಕ್ಟ್ ಮಾಡಿರ್ಬೋದು ಎಷ್ಟು ಕೆಜಿ ಕಲೆಕ್ಟ್ ಮಾಡಿರ್ಬೋದು ಬೇಜಾನ್ ಕಲೆಕ್ಟ್ ಮಾಡೋದು ಇವಳು ಇಂಟ್ರೆಸ್ಟ್ ಕಲೆಕ್ಟ್ ಮಾಡಿದ್ರು ಈ ಕಡೆ ಬಂದು ಇಂಚರ ಹೆಂಗೆ ಮೆಬಿನ ತುಂಬಾ ಒಂದ್ ಎರಡ್ ಬುಟ್ಟಿ ಫುಲ್ ತುಂಬಿಸಿದ್ವಿ ಆಮೇಲೆ ಚೀಲಾನು ತುಂಬಿಸಿದ್ವಿ ಒಂದ್ ಚೀಲಾನು ತುಂಬಿಸಿದ್ವಿ ಆಮೇಲೆ ಇಂಚರ ನನಗೆ ಒಂದು ತುಂಬಾ ಸರ್ಪ್ರೈಸ್ ಆಗ್ತಾ ಇದೆ ಇಂಚರ ಸರ್ ಐ ಸ್ಟಿಲ್ ರಿಮೆಂಬರ್ ಫೋರ್ ಇಯರ್ಸ್ ಬ್ಯಾಕ್ ಒಂಚೂರು ರಿವೈಂಡ್ ಮಾಡಿ ಹೋದ್ರೆ ತುಂಬಾ ಹಠ ಜಾಸ್ತಿ ಏನೇನೋ ಮಾತಾಡೋದು ಹಂಗಿರೋಂತ ಹುಡುಗಿ ಎಂತ ಬದಲಾವಣೆ ವಾ ವೆರಿ ಗುಡ್ ಇಂಚರ ನಾವು ಫಸ್ಟ್ ಅರ್ಬಿತನ್ ನೋಡಿ ರಾಗೇಶ್ ತರ ಅಂತ ಅನ್ಕೊಂಡ್ವಿ ಆಮೇಲೆ ಸಾರಿ ಸಾರಿ ಐ ಟೇಕ್ ಮೈ ರೋಗಶ್ರೀ ಆಗ್ಬಿಡ್ಲ ಆಮೇಲೆ ಇದು ಯಾರಾದ್ರೂ ಶೇವಿಂಗ್ ಮಾಡ್ಕೊಳಕ್ ಹೋಗಿ ಬೆರಳು ಕಟ್ ಮಾಡಿ ಆದ್ರೆ ಅದೇ ಕೈಯಲ್ಲಿ ಹೆಂಗಮ್ಮ ಸಗಣಿ ತೆಗೆದ ಅದೇನಾದ್ರು ವಾಟ್ ದೀಪ್ತಿ ಆಕ್ಚುಲಿ ಅವ್ಳು ಒಂದೇ ಕೈಯಲ್ಲಿ ಬಾಚ್ತಾ ಇದ್ಲು ನಾನು ಹೋದ್ರೆ ಹೋಯ್ತು ಹೆಂಗಿರು ಮುರಿದೋಗಿದೆ ಇನ್ನೊಂದ್ ಸ್ವಲ್ಪ ಏನಾಗ್ಬೇಕು ಪೋಸ್ಟ್ ಮಾಡಿ ಮಾಡಿ ತೆಗ್ಸ್ತೆ ಆದ್ರೆ ಯಾರು ನಮ್ದನ್ ಕದ್ಯಾಕ್ ಬಂದಿಲ್ಲ ಯಾಕೆ ಹೇಳಿ ಸರ್ ಯಾಕಂದ್ರೆ ಇವಳು ತೆಗ್ದಿರೋ ಸಗಣಿ ಇವಳಿಗೆ ಎತ್ತಕ್ ಆಗ್ತಾ ಇರ್ಲಿಲ್ಲ ಸೊ ನಾವ್ ತೆಗ್ದು ಒಂದ್ ಕಡೆ ಡಂಪ್ ಮಾಡ್ತಿದ್ವಿ ಬಟ್ ಒಬ್ರ ಆಂಟಿ ಅಂತೂ ಮಿಕ್ಸ್ ಆಗಿರೋ ಸಗಣಿಲೂ ನಮ್ ಸಗಣಿನೇ ಬೇಕು ಅಂತ ಹಠ ಮಾಡ್ತಿದ್ರು ಅಲ್ಲಿ ಮಿಕ್ಸ್ ಆಗೋಗಿದೆ ಇದ್ರಲ್ಲಿ ನಮ್ ಸಗಣಿ ತೆಗ್ದು ವಾಪಸ್ ಇಟ್ಬಿಟ್ಟು ಹೋಗಿ ಹೋಗಿ ಅಂತ ಫುಲ್ ಹಠ ಮಾಡ್ತಿದ್ರು ಹೆಂಗೋ ಕೂಸಿ ಹೊಡ್ಬಿಟ್ಟು ಬಂದ್ಬಿಟ್ವಿ ಸೊ ಈ ಕಡೆ ಬಂದ್ರೆ ಆಕ್ಷನ್ ಹೀರೋಯಿನ್ ಆಕ್ಷನ್ ಸ್ಟಾರ್ ಮಧು ಹೆಂಗೆ ಪ್ರಿಯಾಂಕಾ ಪ್ರಿಯಾಂಕಾ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ನಿಧಾನ ಕ್ಯಾಟ್ ವಾಕ್ ಮಾಡ್ತಿದ್ರು ನಾನು ಓಡು ಪ್ರಿಯಾಂಕಾ ಈ ತರ ಮಾಡಿದ್ರೆ ಆಗಲ್ಲ ಅಂತ ಓಡಿಸಿದ್ ಸರ್ ಎಲ್ಲ ಮನೆಯಿಂದ ಮನೆಗೆ ಕೊಟ್ಟಿಗೆಯಿಂದ ಕೊಟ್ಟಿಗೆ ಓಡಿಸಿದ್ದು ಪ್ರಿಯಾಂಕಾ ಹೋಗ್ಬಿಟ್ಟು ಮಾತಾಡ್ತಿದ್ದಂತೆ ಹಾಕ್ತೀಯೋ ಇಲ್ವೋ ನೀನ್ ಹಾಕ್ಲೇಬೇಕೀಗ ಕೈಯಲ್ಲೆಲ್ಲ ಹಿಡಿದ್ವಿ ಅಂದ್ರೆ ಟಕ್ ಟಕ್ ಅಂತ ಆಗ್ತಿತ್ತು ಒಂದ್ ಎರಡ್ ಸತಿ ಹಂಗೆ ಕೈಯಲ್ಲಿ ಹೆಂಗ್ ಬಿಸಿ ಬಿಸಿ ಹಂಗೆ ಬಿಸಿ ಬಿಸಿ ಸಾಫ್ಟ್ ಸಾಫ್ಟ್ ಕೆಲವೊಂದ್ ಕಡೆ ಅಂತೂ ಆ ಊರಿನ ಜನರಕ್ಕಿಂತ ಹಸುಗಳ ಹತ್ರ ಪರ್ಮಿಷನ್ ಕೇಳ್ದಂಗಿತ್ತು ಸರ್ ಯಾಕಂದ್ರೆ ಅವ್ರ ಗುಮ್ಮಕ್ಕೆಲ್ಲ ಬಂದು ವೆರಿ ವೆರಿ ಗುಡ್ ಐ ಥಿಂಕ್ ಮೆಂಟರ್ಸ್ ಬಂದ ತಕ್ಷಣ ಸಗಣಿ ನಿಮ್ಮನ್ನ ವೆಲ್ಕಮ್ ಮಾಡ್ತು ಸಗಣಿ ಅಂದ್ರೆ ಸಾಮಾನ್ಯ ಅಂತ ಅನ್ಕೋಬೇಡಿ ಲಕ್ಷ್ಮಿ ಸಮಾನ ಅದು ಸೊ ಜಾಸ್ತಿ ಕಲೆಕ್ಟ್ ಮಾಡಿರೋದು ಯಾರು ಗೊತ್ತಾ ಐದು ಜನ ಕೂಡ ಆದ್ರೆ ಅದು ಟಾಸ್ಕ್ ಅಲ್ಲ ಟಾಸ್ಕ್ ಈಗ ಶುರು ಆಗ್ತಾ ಇದೆ ನೀವು ತಗೊಂಡಿರುವಂಥ ತಗೊಂಬಂದಿರುವಂಥ ಆ ಸಗಣಿ ತಗೊಂಡು ಬೆರಣಿ ಮಾಡಬೇಕು ತಟ್ಟಮ್ಮ ತಟ್ಟಮ್ಮ ಬೆರಣಿ ತಟ್ಟಮ್ಮ ಸೊ ಗರ್ಲ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೀಗಿದೆ ನಾನು ಲಾಟ್ಸ್ ತೆಗಿತೀನಿ ಲಾಟ್ಸಲ್ಲಿ ಎರಡು ಪೇರ್ನ ಆಯ್ಕೆ ಮಾಡ್ತೀನಿ ಅವ್ರು ಬಂದು ನಿಂತ್ಕೋತಾರೆ ಇಲ್ಲಿ ಆ ಲಾಟ್ಸ್ ಪ್ರಕಾರ ಬಂದು ನಿಂತ್ಕೋತೀರಾ ಒಬ್ಬರು ಸಗಣಿಯನ್ನು ರೆಡಿ ಮಾಡ್ತಾ ಇರ್ತೀರಿ ಇನ್ನೊಬ್ಬರು ಅದನ್ನು ತೆಗೆದು ಕಂಟೆಸ್ಟೆಂಟ್ ತೆಗೆದು ಎಸೆಯಬೇಕು ಎಸೆದು ಬೆರಣಿ ಮಾಡಬೇಕು ಸೊ ನಿಮ್ಮ ಮುಂದೆ ಗೋಡೆಗಳಿರುತ್ತೆ ಆ ಗೋಡೆಗೆ 10 ನಿಮಿಷದಲ್ಲಿ ಎಷ್ಟು ಬೆರಣಿಯನ್ನು ತರ್ತಿರೋ ಅದನ್ನು ಲೆಕ್ಕ ಮಾಡಿ ವಿನ್ನರ್ ಯಾರು ಅಂತ ಡಿಸೈಡ್ ಮಾಡ್ತೀವಿ ಸೊ ಈಗ ಈ ಲಾಟ್ಸ್ನ ನಾನು ನೋಡ್ತೀನಿ ಫಸ್ಟ್ ಪರ್ಫಾರ್ಮ್ ಮಾಡ್ತಿರೋದು ಯಾರು ಅಂತ ಮೊದಲನೇ ಜೋಡಿ ಒಂದೇ ಕೈಯಲ್ಲಿ ಬೆರಣಿ ತಟ್ಟಿರುವಂತ ರಾಣಿ ಅರ್ಪಿತಾ ಮೆಬೀನಾ ಮೆಬೀನಾ ಇಂಚರ ಒಂದು ಜೋಡಿ ಆದ್ರೆ ನೀವು ಫೈಟ್ ಮಾಡ್ಬೇಕಾಗಿರೋದು ಯಾರ ಜೊತೆ ಫೈಟ್ ಮಾಡ್ತೀರಿ ಯಾರಾದ್ರೂ ಓಕೆ ಓಕೆ ಅಭಿಜ್ಞಾ ರೆಡಿ ಯಾ ಸೊ ಮೆಬಿನಾ ವರ್ಸಸ್ ಅಭಿಜ್ಞಾ ಅಕ್ಷತಾ ವರ್ಸಸ್ ಇಂಚರ ರೆಡಿ ಈಗ ಫಸ್ಟ್ ಬರ್ತಾ ಇರೋದು ಇಟ್ ಈಸ್ ಅರ್ಪಿತಾ ದೀಪ್ತಿ ವರ್ಸಸ್ ರಾಗಶ್ರೀ ಅಂಡ್ ಪ್ರತೀಕ್ಷಾ ವೆಲ್ಕಮ್ ಓಕೆ ನಿಮ್ಮ ತಟ್ಟಮ್ಮ ತಟ್ಟಮ್ಮ ಬಿರಣಿ ತಟ್ಟಮ್ಮದ ಸಮಯ ಶುರುವಾಯ್ತು ವೆರಿ ಗುಡ್ ದೀಪ್ತಿ ಕಮ್ ಆನ್ ದೀಪ್ತಿ ಆಲ್ರೆಡಿ ರೆಡಿ ಆಗಿದ್ದಾರೆ ಒಂದು ವಾವ್ 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 ಇಲ್ಲ ಅದು ಒಂದೇ ಆಗುತ್ತೆ ಮೇಲ್ ಹಾಕಿದ್ರೆ ನಿಮಗೆ ಒಂದೇ ಆಗುತ್ತೆ ಅದು ಕಂಪ್ಲೀಟ್ ಸರ್ಕಲ್ ಕಾಣಲಿಲ್ಲ ಅಂದ್ರೆ ಲೆಕ್ಕ ತಗೊಳ್ಳಲ್ಲ ನಾವು ಕರೆಕ್ಟ್ ಪ್ರಿಪರೇಷನ್ ಕರೆಕ್ಟ್ ಆಗಿರ್ಲಿ ಪ್ರಿಪರೇಷನ್ ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಕುಚ್ಕೊಳತ್ತೆ ಅದು ಓಕೆ ಇನ್ನ 20 ಸೆಕೆಂಡ್ ಅಲ್ಲಿ ಮೆಂಟರ್ಸ್ ಬರ್ತಾರೆ ಆ ಜಾಗಕ್ಕೆ ನೋಡಿ ಪ್ರಿಪರೇಷನ್ ಪ್ರಿಪರೇಷನ್ 10, 9, 8, 7, 6, 5, 4, 3, 2, 1 ಎಕ್ಸ್ಚೇಂಜ್ ಅಯ್ಯೋ ವೇಸ್ಟ್ ವೆರಿ ಗುಡ್ ಶಾಟ್ ನೋಡಿ ನೋಡಿ ಎಲ್ಲ ಗ್ಯಾಪ್ ಗಳನ್ನು ಫಿಲ್ ಮಾಡ್ತಾ ಇದ್ರಿ ವೆರಿ ಗುಡ್ ದೀಪ್ತಿ ವೆರಿ ಗುಡ್ ದೀಪ್ತಿ ರಾಗಶ್ರೀ ಯಾ ಗುಡ್ ಒನ್ ಓಕೆ ಎಕ್ಸ್ಚೇಂಜ್ ಎಕ್ಸ್ಚೇಂಜ್
ಒಂದೇ ಕಡೆ ಹೊಡಿಬೇಡಮ್ಮ. 10, 9, 8, 7, 6, 5, 4, 3, 2, 1. Time up. Good one. ಹತ್ತು ನಿಮಿಷದಲ್ಲಿ ಎಷ್ಟು ಬೆರಣಿ ಮಾಡಿದ್ರಿ? ಪಾಪ ಪಾಪ ಪಾಪ. ಇಲ್ಲಿ ನೋಡಿದ್ರೆ ವಿಚಿತ್ರ ವಿಚಿತ್ರವಾಗಿದೆ, ಇಲ್ಲಿ ನೋಡಿದ್ರೆ ಒಂದು ಕ್ಲಾರಿಟಿ ಇದೆ. ಫಸ್ಟ್ ಲೈನ್ ಸೆಕೆಂಡ್ ಲೈನ್ಗೆ ಹೋಗೋಣ. ಓಕೆ, ಒಂದು ಎಲ್ಲ ಸೇರಿ ಅರ್ಧಂಬರ್ಧ ಅದು ಇದು ಎಲ್ಲ ಜಾಯಿನ್ ಮಾಡಿ ನಿಮ್ಮ ಶ್ರಮಕ್ಕೆ 50. ಬಟ್ ಏನು, ಒಳ್ಳೆ ಪ್ರಯತ್ನ, 50 ಸಿಕ್ಕಿದೆ ನಿಮಗೆ. ಒಂದು, ಎರಡು, ಮೂರು, ನಲವತ್ತೈದು. ಅಂಡ್ ದ ವಿನ್ನರ್ ಇಸ್ ಅರ್ಪಿತಾ ಅಂಡ್ ದೀಪ್ತಿ. ನಿಮ್ಮ ಸಮಯ ಈಗ ಶುರುವಾಯ್ತು. ದೊಡ್ಡದಾಗಿರ್ಬೇಕು. ಏನ್ ಡಯಟ್ ಮಾಡ್ತಾ ಇದೀಯಾ? ಅದು ನಿಮ್ಮ ಬೆರಣಿ ಡಯಟ್ ಮಾಡಬಾರ್ದು. ವೆರಿ ಗುಡ್, ವೆರಿ ಗುಡ್, ಕಮಾನ್ ಕಮಾನ್, ಒಂದ್ರ ಮೇಲೆ ಒಂದು. ವೆರಿ ಗುಡ್, ವೆರಿ ಗುಡ್. ಏನ್ ನಿನ್ ಪೌಟ್ ಪೌಟ್ ಮಾಡ್ಕೊಂಡು ಹೊಡಿತಿದ್ಯೋ? ಕೈಗೆ ಬಂದಿದ್ ಸಗಣಿ ಬಾಯಿಗಾದ್ರೂ ಬರ್ಲಿ, ಐ ಮೀನ್ ಸ್ಕೋರ್ ಆಗ್ಲಿ. ಓಕೆ, ಎಕ್ಸ್ಚೇಂಜ್ ಒನ್ ಮಿನಿಟ್. ನೀನು ರಜಿತ್ನ ನೆನ್ಸ್ಕೋ, ಅಕ್ಷತಾ ಅಮ್ಮ. ಏನು ಅದು ಬೆರಣಿ ಡೈಟ್ ಮಾಡ್ತಿದ್ಯಾ? ಜೋರಾಗಿ, ದೊಡ್ಡದಾಗಿ. ವೆರಿ ಗುಡ್ ಇಂಚರ, ವೆರಿ ಗುಡ್ ಇಂಚರ್. ಕಮಾನ್, ಬರ್ಲಿ ಬರ್ಲಿ, ಜಾಸ್ತಿ ಚೇಂಜ್. 2 ನಿಮಿಷ ಆಗಿದೆ. ಕಮಾನ್ ಕಮಾನ್ ಕಮಾನ್, ಚೇಂಜ್. Come on, gap gala nodi, ondra mele ond beda. Very good one, very good one. Actually, hada karanta madkota idiri. Yeah. Time up. My God, yen performance nodi. Almost gode, tumbide. Akade 52, ikade 53. The winner is Akshata and Abhigna. Okay, iga Madhu and Priyanka ulkom budidare. ಈಗ ಆಲ್ರೆಡಿ ವಿನ್ನರ್ ಆಗಿ ಅಭಿಜ್ಞ ಅಂಡ್ ಅಕ್ಷತ ಬಂದಿದ್ದೀರಾ, ಬನ್ನಿ ಕೊಟ್ಟಿಗೆ ಪ್ಲೀಸ್. ಇಲ್ಲಿ ಬೆಟರ್ ಲೂಸರ್ ಅಂದ್ರೆ ಸ್ವಲ್ಪ ಜಸ್ಟ್ ಒಂದು ಬೆರಣಿ ಎರಡು ಬೆರಣಿಯಲ್ಲಿ ಏನೋ ಬಚಾವ್ ಆಗಿದ್ದು ಅಂದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು ಅಂದ್ರೆ ಮೇ ಬಿ ನಾನು ನಿಂಚರ. ಈಗ ಪ್ರಿಯಾಂಕಾ ಅಂಡ್ ಮಧು ಅವರೊಟ್ಟಿಗೆ ಫೈಟ್ ಮಾಡ್ತೀರಾ? ರೆಡಿ ಇದ್ದೀರಾ? ಓಕೆ, ಸೊ ಯು ಗೋಯಿಂಗ್ ಅಂಡ್ ಪ್ಲೇಯಿಂಗ್ ವಿತ್ ದ ಬೆಟರ್ ಲೂಸರ್. ಗೋ ಪ್ಲೇ ಅಂಡ್ ವಿನ್. ಗುಡ್ ಲಕ್. 10 ನಿಮಿಷದ ಸಮಯ ಈಗ ಶುರು. ಕಮಾನ್, ಈಸಿ, ಲೇಟ್ ಆದ್ರೂ ಚಿಂತೆ ಇಲ್ಲ. ಬಟ್ ಸ್ಪೇಸಿಂಗ್ ಸ್ಪೇಸಿಂಗ್ ತುಂಬಾ ಕರೆಕ್ಟ್ ಆಗಿರ್ಬೇಕು. ವೆರಿ ಗುಡ್, ವೆರಿ ಗುಡ್ ಪ್ರಿಯಾಂಕಾ. ವಾವ್ ವಾವ್ ವಾವ್, ಯೋಚನೆ ಮಾಡಿ ಮತ್ತೆ ಹೊಡೆದ. ಕರೆಕ್ಟ್ ಆಗಿ ಅದ ಮಾಡ್ಬೇಕು ಅದನ್ನ. ಪ್ರಿಯಾಂಕಾ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅದು 20 ಸೆಕೆಂಡ್ಗೆ
ಚೇಂಜ್ ಆಗಬೇಕು ಡೋಂಟ್ ವೇಸ್ಟ್ ಇಟ್ ಗೈಸ್ ಹೊಸ ಸ್ಟೈಲ್ ಅಲ್ಲಿ ಸ್ವಲ್ಪ ದೊಡ್ಡದಾಗಿರ್ಬೇಕು ವೆರಿ ಗುಡ್ ಅದು ಆ ಸೈಜ್ ಬರ್ಬೇಕು ಅದು ಚೇಂಜ್ ಚೇಂಜ್ ವೆರಿ ಗುಡ್ ಮಧು ಐ ಥಿಂಕ್ ಅವರಿಗೆ ಗೊತ್ತಾಗ್ಬಿಟ್ಟಿದೆ ಏನ್ ಮಾಡ್ಬೇಕು ಅಂತ ಪ್ರಿಯಾಂಕ ವೆರಿ ಗುಡ್ ಮೆಬೀನಾ ವೆರಿ ಗುಡ್ ಪ್ರಿಯಾಂಕ ಫೈವ್ ಫೋರ್ ತ್ರೀ ಟೂ ಒನ್ ಚೇಂಜ್ ಸಖತ್ ಫೈಟ್ ಇದು ಮಾತ್ರ ನಾನು ತಿಳಿದು ಏನಿಲ್ಲ ಅಂದ್ರೆ 60 ಕ್ಯಾಚ್ ಮಾಡಿರ್ತಾರೆ 60 ಇಸ್ ದ ಶೋರ್ ಗಮನಿಸರ ಇಂಚರ ಗಮನಿಸರ ಗೋಪರ ಇಂಚರ ಬಿಡಬೇಡಿ ಅದು 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 ಫ್ಯಾಂಟಾಸ್ಟಿಕ್ ಗೈಸ್ ಫ್ಯಾಂಟಾಸ್ಟಿಕ್ 9 8 7 6 ವೆರಿ ಗುಡ್ 4 ವೆರಿ ಗುಡ್ ಬ್ರಿಲಿಯಂಟ್ ಜಾಬ್ ಜೋರ್ ಚಪ್ಪಳೆ ಬರಲಿ ಫೋರ್ ಇಂಚರಾ ಮೆಬೀನಾ ಮಧು ಅಂಡ್ ಪ್ರಿಯಾಂಕಾ ಕೌಂಟ್ ಮಾಡಲ್ವಾ ಮೈ ಗುಡ್ನೆಸ್ ಆದ್ರೆ ಇಲ್ಲೇನು ಕಮ್ಮಿ ಇಲ್ಲ ಇಲ್ಲಿ ಏನೇ ಇದ್ರು ಕೂಡ 2-1 ಗೆಲ್ಬಹುದು ಓಕೆ ವೆರಿ ಕ್ರೂಷಿಯಲ್ ಓಕೆ 70 71 72 83 ಸೊ ಇಲ್ಲಿಗೆ ತಟ್ಟಮ್ಮ ಬಿರಣಿ ತಟ್ಟಮ್ಮ ಚಾಲೆಂಜ್ ಮುಕ್ತಾಯ ಆಗಿದೆ ಅಂಡ್ ಸ್ಕೋರ್ಸ್ ಪ್ರಕಾರ ನೋಡಿದ್ರೆ ಇಲ್ಲಿ ಗೆದ್ದಿರೋರು 3 ಜೋಡಿಗಳು ಒಂದು ಕಡೆಯಿಂದ ಅಕ್ಷತಾ ಆ್ಯಂಡ್ ಅಭಿಜ್ಞ 53 ಪಾಯಿಂಟ್ಸ್ ತೊಗೊಂಡಿದ್ದೀರ ಒಂದು ಕಡೆಯಿಂದ ಅರ್ಪಿತಾ ಆ್ಯಂಡ್ ದೀಪ್ತಿ 50 ತೊಗೊಂಡಿದ್ದೀರ ಆ್ಯಂಡ್ ಮೆಬೀನಾ ಆ್ಯಂಡ್ ಇಂಚರ 73 ತೊಗೊಂಡಿದ್ದೀರ ನೀವು 3 ಜನ ವಿನ್ನರ್ಸಲ್ಲಿ ನಿಮಗೆ 2ನೇ ಅಟೆಂಪ್ಟ್ ಬಂದಿದೆ ವಿಚ್ ಮೀನ್ಸ್ ಇವರಿಗಿಂತ ಕೆಳಗೆ ಇರೋದರಿಂದ ನಿಮಗೆ 3ನೇ ಸ್ಥಾನ ಸಿಗ್ತಾ ಇದೆ ಓಕೆ ಆ್ಯಂಡ್ ಈ ಒಂದು ಚಾಲೆಂಜ್ನ ಮೊದಲನೇ ಸ್ಥಾನ ಗೆದ್ದಿರೋರಲ್ಲಿ ಯಾಕಂದರೆ 1-on-1 ಆಡಿದಾಗ ಗೆಲುವು ಬಹಳ ಮುಖ್ಯ ಆಗುತ್ತೆ ಸೊ ಗೆದ್ದಿರೋ ಅಂಥ ಜೋಡಿಗಳಲ್ಲಿ ನೋಡಿದ್ರೆ ಅಕ್ಷತಾ ಆ್ಯಂಡ್ ಅಭಿಜ್ಞ ಮೊದಲನೇ ಸ್ಥಾನ 2ನೇ ಸ್ಥಾನದಲ್ಲಿ ಇಟ್ ಈಸ್ ಅರ್ಪಿತಾ ಆ್ಯಂಡ್ ದೀಪ್ತಿ 50 ಬೆರಣಿ ತಟ್ಟು ಗೆದ್ದಿದ್ದಾರೆ ಆ್ಯಂಡ್ 3ನೇ ಸ್ಥಾನ ಫಾರ್ ಮೆಬೀನಾ ಆ್ಯಂಡ್ ಇಂಚರ ಬಿಕಾಸ್ 73 ತಗೊಂಡ್ರು ಕೂಡ ನಿಮ್ಗೆ 2ನೇ ಅಟೆಂಪ್ಟ್ ಆಗಿರೋದ್ರಿಂದ 3ನೇ ಸ್ಥಾನ ಬಂದಿದೆ ಪ್ರಿಯಾಂಕಾ ಆ್ಯಂಡ್ ಮಧು 4ನೇ ಸ್ಥಾನ ಲೂಸಿಂಗ್ ಇಟ್ ಆ್ಯಂಡ್ ಕೊನೆಯದಾಗಿ ಪ್ರತೀಕ್ಷಾ ಆ್ಯಂಡ್ ರಾಜಶ್ರೀ 5ನೇ ಸ್ಥಾನ 45 ಲೂಸರ್ಸ್ಗೆ ಒಂದು ಪನಿಷ್ಮೆಂಟ್ ಇದೆ ಅದು ಪಾಪ ಮೆಂಟರ್ ಬಂದು ಚಾಂಪಿಯನ್ನು ಚಾಂಪಿಯನ್ ಆಫ್ ಚಾಂಪಿಯನ್ಸು ಇಲ್ಲಿ ಲೀಸ್ಟಲ್ಲಿರೋದು ರಾಘಶ್ರೀ ಆ್ಯಂಡ್ ಪ್ರತೀಕ್ಷಾ ಪ್ರತೀಕ್ಷಾ ರಾಘಶ್ರೀ ಅಂತ ಚಾಂಪಿಯನ್ನು ಹಾಂ ನಿಮಗೆ ಆ್ಯಕ್ಚುಲಿ ಏನಕ್ಕೆ ರಾಘಶ್ರೀ ಜೋಡಿಯಾಗಿ ಕೊಟ್ಟಿದ್ದು ನೀವು ಅವ್ರ ಥರ ಚಾಂಪಿಯನ್ ಆಗಬೇಕು ಅಂತ ಈ ಥರ ಕೊನೆ ಸ್ಥಾನದಲ್ಲಿದ್ದರೆ ಹೇಗೆ ಸರ್ ಜಾಸ್ತಿ ಏನು ಕಮ್ಮಿ ಮಾಡಿಲ್ಲ ಫ್ಯೂ ಇದರಿಂದ ಹೋಯ್ತು ಅಷ್ಟೇ ಈವನ್ 1 ಸೆಕೆಂಡಲ್ಲಿ ಕೂಡ ಒಂದು ರನ್ನಿಂಗ್ ರೇಸಲ್ಲಿ ಸೋತ್ರೆ ಸೋಲ್ತಾನೆ ಗೆಲ್ಲುವಂತಾರೆ ಅದನ್ನು ಅದಕ್ಕೆ ನಿಮಗೆ ಸಗಣಿಯ ಫೇಸ್ ಪ್ಯಾಕ್ ಅಭಿಜ್ಞ ನನ್ನ ಬೆಸ್ಟ್ ಫ್ರೆಂಡಿಗೆ ನೀನೇ ಮೇಕಪ್ ಮಾಡಿ ಕಮ್ ಫೇಸ್ ಪ್ಯಾಕ್ ಬೆರಣಿಯ ಫೇಸ್ ಪ್ಯಾಕ್ ಏನು ಕೇಳ್ತಿದ್ಯಾ ಸೋತಿದೆ ಕಳ್ತಿದ್ದೀನಿ
ಐ ಥಿಂಕ್ ಒಂದ್ಸತಿ ಪನಿಷ್ಮೆಂಟ್ ತಗೊಂಡ್ರೆ ಖಂಡಿತ ನೆಕ್ಸ್ಟ್ ಗೆಲುವಿನ ಹಾದಿಯಲ್ಲಿ ಇರ್ತೀರ. ಓಕೆ, ಥ್ಯಾಂಕ್ ಯು. ಯಾ ಪ್ರತೀಕ್ಷಾ, ವಾಟ್ ಡಿಡ್ ಯು ಲರ್ನ್ ಔಟ್ ಆಫ್ ದಿಸ್? ಯಾವುದೇ ಟಾಸ್ಕ್ ಇರಲಿ ಸೀರಿಯಸ್ ಆಗಿ ಮಾಡಬೇಕು. ಪ್ರತಿ ಒಂದು ಚಾಲೆಂಜ್ ಸೀರಿಯಸ್ ಆಗಿ ತಗೋಬೇಕು, ಯಾಕಂದ್ರೆ ಟಾಪ್ ಫೈವ್ ಆಗಿ ನಿಂತಿದ್ದೀರಾ ನೀವುಗಳು. ನಿಮಗೆ ಮೆಂಟರ್ಸ್ ಬಂದಿದ್ದೇನಕ್ಕೆ? ತರಬೇತಿ ಕೊಡೋಕ್ಕೆ ಅಂತ. ಓಕೆ, ಸೊ ಕೀಪ್ ದಟ್ ಇನ್ ಮೈಂಡ್, ಯು ಹ್ಯಾವ್ ಟು ಫಾಲೋ. ಒಂದು ಪಾಯಿಂಟಲ್ಲಿ ಮಿಸ್ ಆದರೂ ಕೂಡ ಇಟ್ಸ್ ಅ ಲಾಸ್. ಸೊ ಇನ್ ಮುಂದೆ ಬರೋ ಪ್ರತಿ ಚಾಲೆಂಜಲ್ಲಿ ಈಸಿಯಾಗಿ ತೊಗೊಂಡ್ರಿ ಅಂತಂದರೆ ಈ ಥರ ಪನಿಷ್ಮೆಂಟ್ಗೆ ಒಳಗಾಗ್ತೀರ. ಓಕೆ, ಎನಿವೇಸ್ ಈ ಥರ ಪನಿಷ್ಮೆಂಟ್ ತೊಗೊಂಡು ಸಾಕಷ್ಟು ಸತಿ ಗೆದ್ದಿರೋಂಥ ಇತಿಹಾಸ ಇದೆ ನಿಮಗೆ ಅಲ್ವಾ? ಜ್ಞಾಪಕ ಇದೆ, ಸೈಕಲ್ ಇಡೀ ರಾತ್ರಿ ತುಳ್ಕೊಂಡು ಕೂತಿದ್ದೆ ನೀನು. ವಾಟ್ ಹ್ಯಾಪನ್ ಲೇಟರ್? ವಿನ್ ಆಗಿದೆಯಾ? ಇದನ್ನು ಸ್ಫೂರ್ತಿಯಾಗಿ ತಗೋ. ಅರ್ಥ ಆಯ್ತಾ? ನಾನು ಆಗಲೇ ಹೇಳಿದೆ, ಆ್ಯಕ್ಚುಲಿ ಸಗಣಿ ಲಕ್ಷ್ಮಿ ಥರ ಅಂತ ಹೇಳಿದ್ವಿ. ಈ ಸುಗ್ಗಿ ಸಮಾರಂಭದಲ್ಲಿ ಏನಾಗುತ್ತೆ, ಸಗಣಿಯಲ್ಲಿ ಆ್ಯಕ್ಚುಲಿ ದೇವ್ರನ್ನ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಈಗ ಟಾಪ್ ಫೈವ್ ಆಗಿ ನಿಂತಿರುವಂಥ ನಮ್ಮ ಪ್ಯಾಟೆ ಹುಡುಗಿಯರಲ್ಲಿ ಒಬ್ಬರು ಖಂಡಿತ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಸೀಸನ್ 4 ಗೆಲ್ತಾರೆ. ಅದು ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ಇನ್ನೂ ತುಂಬ ದೂರ ಇದೆ. ಅರ್ಧ ದೂರ ಕಂಪ್ಲೀಟ್ ಮಾಡಿ ಬಂದಿದ್ದೀವಿ, ಇನ್ನು ಸ್ವಲ್ಪ ದೂರ ಇದೆ. ಈ ಸ್ವಲ್ಪ ದೂರ ಹೋಗಬೇಕು ಅಂತಂದರೆ ಈಗ ಒಬ್ಬೊಬ್ಬರಾಗಿ ಬರ್ತೀರಾ, ನಿಮ್ಮ ಇಷ್ಟವಾದಂಥ ಮೂರ್ತಿನ ಮಾಡ್ತೀರಾ, ಆ ರಂಗೋಲಿ ಮಧ್ಯದಲ್ಲಿ ಇಡ್ತೀರಾ. ಓಕೆ, 2 ಮಿನಿಟ್ಸ್ ಟೈಮ್ ಕೊಡ್ತೀನಿ, ಎಲ್ಲರೂ ಬನ್ನಿ. ಈವನ್ ಮೆಂಟರ್ಸು ಮಾಡ್ಬೋದು, ನಿಮ್ಮ ಮನಸ್ಸಲ್ಲಿ ಏನಾದರೂ ಹರಕೆ ಇದ್ದರೆ ಯು ಕ್ಯಾನ್ ಡೂ ದ್ಯಾಟ್. ಬನ್ನಿ. ಸೀರಿಯಸ್ ಆಗಿ ಪೂಜೆ ಮಾಡಿ, ಅದಕ್ಕೆ ಮನಸ್ಸಲ್ಲಿ ಏನು ಅನ್ಕೊಂಡು ಅದನ್ನ ಮಾಡಿ, ರೆಡಿ ಮಾಡಿ, ನೆರವೇರುತ್ತೆ. ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ಈ ಸುಗ್ಗಿ ತಂದವಳಾರಮ್ಮ ತಂದವಳಾರಮ್ಮ ಭೂಮಿ ತಾಯಮ್ಮ ಈ ಅಂಬಲಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಈ ಓಕುಳಿ ತಂದವಳಾರಮ್ಮ ಭೂಮಿ ತಾಯಮ್ಮ ಫ್ಯಾಂಟಾಸ್ಟಿಕ್. ಐ ಥಿಂಕ್ ನೋಡಿ, ನಿಮ್ಮ ನಿಮ್ಮ ಪ್ರೀತಿಯ ಮೂರ್ತಿಗಳನ್ನು ರೆಡಿ ಮಾಡಿ ಮಧ್ಯದಲ್ಲಿ ಇಟ್ಟಿದ್ದೀರಿ. ಈಗ ನೀವು ಅದು ಸುತ್ತು ಹೋಗಿ ಡ್ಯಾನ್ಸ್ ಮಾಡಬೇಕು. ಓಕೆ, ಸುಗ್ಗಿ ಟೈಮಲ್ಲಿ ಅದೇ ತಾನೇ ಮಾಡೋದು ಆ್ಯಕ್ಚುಲಿ. ಆ ರಂಗೋಲಿ ಸುತ್ತು ಡ್ಯಾನ್ಸ್ ಮಾಡ್ತಾರೆ, ಯಾಕಂದರೆ ಆ ದೇವರಿದ್ದಾರೆ ಅವರ ಆ್ಯಕ್ಚುಲಿ. ಬನವಾಸಿ ಬೃಂದಾವನಕ್ಕೆ ನೀವು ಬಂದಿದ್ದೆ ಸುಗ್ಗಿ, ನಮ್ಮ ಮೆಂಟರ್ಸ್ ಶುಭ ಸೂಚಕ, ಅದಕ್ಕೆ ಈ ಒಂದು ಚಾಲೆಂಜ್ನ ಕೊಟ್ಟಿದ್ವಿ. ಅದನ್ನು ಸೆಲೆಬ್ರೇಟ್ ಮಾಡೋಣ. ಐ ಥಿಂಕ್ ಮೆಂಟರ್ಸ್ ಆ್ಯಂಡ್ ಪಾರ್ಟಿಸಿಪೆಂಟ್ಸ್ ಹೋಗಿ ಅದ್ರ ಸುತ್ತಲೂ ಡ್ಯಾನ್ಸ್ ಮಾಡಿ. ಕಮ್ ಆನ್. ಈ ಸುಗ್ಗಿ ತಂದವಳಾರಮ್ಮ ಈ ಸುಗ್ಗಿ ತಂದವಳಾರಮ್ಮ ಭೂಮಿ ತಾಯಮ್ಮ ಈ ಅಂಬಲಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಈ ಓಕುಳಿ ತಂದವಳಾರಮ್ಮ ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ. ಪ್ರತಿ ಪರಿಶ್ರಮದ ನಂತರ ಈ ಥರದ ಒಂದು ಸಂಭ್ರಮ ಇದ್ದೇ ಇರುತ್ತೆ, ಹಾಗೆ ಹಳ್ಳಿ ಬದುಕು ಈ ಥರ ಮುಂದುವರಿಯುತ್ತಾ ಇರುತ್ತೆ. ಒಂದು ಸಗಣಿಯ ಮಹತ್ವ ತಿಳಿಸ್ಕೊಡೋಕ್ಕೆ ಒಂದು ಮಾಡಿರ್ತಕ್ಕಂಥ ಚಾಲೆಂಜಲ್ಲಿ ನಮ್ಮ ಪ್ಯಾಟೆ ಹುಡುಗಿಯರು ಅದರ ಮಹತ್ವ ತಿಳ್ಕೊಂಡಿದ್ದಾರೆ. ಎನಿವೇಸ್, ಆಲ್ ದ ವೆರಿ ಬೆಸ್ಟ್. ನಾಳೆಯಿಂದ ಮತ್ತೊಂದು ಹೊಸ ಅಧ್ಯಾಯ ಶುರುವಾಗುತ್ತೆ, ನೋಡೋದಕ್ಕೆ ಮರಿಬೇಡಿ. ಹೋಗಿಂತ ಮುಂಚೆ ಒಂದೇ ಒಂದು ಮಾತು, ಇಡೀ ಕರ್ನಾಟಕ ನಿಮ್ಮನ್ನು ನೋಡ್ತಾ ಇದೆ, ಎಲ್ಲ ಗ್ರಾಮಗಳು ನಿಮ್ಮನ್ನು ಗಮನಿಸ್ತಾ ಇದೆ, ಜಿಲ್ಲೆ ಜಿಲ್ಲೆಯೂ ನಿಮ್ಮ ಗೆಲುವಿಗೋಸ್ಕರ ಕಾಯ್ತಾ ಇದೆ. ಶತ್ರು ಯಾರೂ ಇಲ್ಲ, ನಿಮ್ಮ ಹರಕೆ ಒಳ್ಳೆಯದಾಗಲಿ, ಗುಡ್ ಲಕ್, ನಿಮ್ಮ ಸೆಲೆಬ್ರೇಷನ್ ಮುಂದುವರಿಸಿ. ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ. ನಿಮ್ಮ ಸಮಯ ಈಗ ಶುರುವಾಯ್ತು. ಮೊದಲು ಫಸ್ಟ್ ಮಾಡಿದ್ರೆ ತಪ್ಪು ಮಾಡ್ಬೇಡ ಪ್ರತೀಕ್ಷಾ.